ರಾಮದುರ್ಗ ತಾಲೂಕಿನ ಸುರೇಬಾನ ಮನಿಹಾಳ ಗ್ರಾಮದ 12ನೇ ವರ್ಷದ ಶ್ರೀ ಅಯ್ಯಪ್ಪ ಸ್ವಾಮಿ ಮಹಾಪೂಜೆ ಹಾಗೂ ಅಗ್ನಿ ಪ್ರವೇಶ ಕಾರ್ಯಕ್ರಮವನ್ನು ಅಯ್ಯಪ್ಪನ ಮಾಲಾಧಾರಿಗಳು ಹಾಗೂ ಸುರೇಬಾನ ಮನಿಹಾಳ ಗ್ರಾಮಸ್ಥರು ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಸುಮಾರು 30-40 ಜನ ಅಯ್ಯಪ್ಪನ ಮಾಲಾಧಾರಿಗಳು ಪವಿತ್ರ ಸ್ನಾನ ಮಾಡಿದರು. ಶ್ರೀ ಗಣೇಶ, ಅಯ್ಯಪ್ಪ ಹಾಗೂ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಮೂರ್ತಿಗಳಿಗೆ ಪಂಚಾಮೃತ ಹಾಗೂ ಗಂಧ ಲೇಪನ ಮಾಡಲಾಗಿತ್ತು. ಜೇನುತುಪ್ಪದಿಂದ ಅಭಿಷೇಕ ಮಾಡಿ ಪುಷ್ಪಗಳಿಂದ ಅಲಂಕರಿಸಿ ಶಾಸ್ತ್ರೋತ್ತವಾಗಿ ಪೂಜೆಯನ್ನು ನೆರವೇರಿಸಿ ಅಯ್ಯಪ್ಪನ ಮಾಲಾಧಾರಿಗಳು ಗ್ರಾಮದ ಮಧ್ಯದಲ್ಲಿ ನಿರ್ಮಿಸಿದ ಅಯ್ಯಪ್ಪನ ಸನ್ನಿಧಿಯ ಮುಂದೆ ಇದ್ದ ಅಗ್ನಿಕುಂಡಕ್ಕೆ ಪೂಜೆ ಮಾಡುವ ಮೂಲಕ ಎಲ್ಲ ಅಯ್ಯಪ್ಪನ ಮಾಲಾಧಾರಿಗಳು ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂದು ಅಗ್ನಿ ಹಾಯ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ಸುರೇಬಾನ ಗ್ರಾಮದ ಜನರು ಹಾಗೂ ಬೇರೆ ಬೇರೆ ಗ್ರಾಮದ ಜನರು ಸುರೇಬಾನ ಗ್ರಾಮಕ್ಕೆ ಬಂದು ಸ್ವಾಮಿ ದರ್ಶನ ಪಡೆದರು. ಈ ಸಂದರ್ಭದಲ್ಲಿ ಇಡೀ ಸುರೇಬಾನ ಗ್ರಾಮವೇ ಶೃಂಗಾರಗೊಂಡಿತ್ತು. ಈ ಕಾರ್ಯಕ್ರಮದಲ್ಲಿ ಮಂಜುನಾಥ ಕೋಳಿಕರ್ ಗುರುಸ್ವಾಮೀಜಿಗಳು ಮತ್ತು ದಶರಥ ಗುರುಸ್ವಾಮೀಜಿಗಳು, ಗಣಪತಿ ಗುರುಸ್ವಾಮಿಗಳು, ಮಾಡಿಗೇಪ್ಪ ಗುರುಸ್ವಾಮಿಗಳು, ಕನ್ನಡ ಟಿವಿ ಕ್ಯಾಮರಾಮನ್ ಮತ್ತು ಪಾಟೀಲ ಸ್ವಾಮಿಗಳು ಹಾಗೂ ನಾಗರಾಜ್ ಪಾಟೀಲ್, ನೀಲಪ್ಪ ಗುಡ್ಡದಾರ, ರಾಘವೇಂದ್ರ ಹನಸಿ ಇತರರು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಶಿವಯೋಗಿ ಪುರಾಣಿಕ ಮಠ, ಕನ್ನಡ ಟಿವಿ, ರಾಮದುರ್ಗ.